ಅಂದರೆ ಬಿ ಬಿ ಎಂ ಪಿಗೆ ಸಂಬಂಧಪಟ್ಟಂಥ ಲೋಡನ್ನು ಬಿ ಬಿ ಎಂ ಪಿ ಅವರೇನೆ ಆಕ್ರಮಿಸ್ಕೊಳ್ಳೋದಕ್ಕೆ ಮೀನ ಮೆಷಿನ್ ಇಡಿಸ್ತಿದ್ದಾರೆ. ಹೆಂಗೆ ಅಂತ ಅಂದರೆ ಇದೊಂಥರ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ನಡೀತಾ ಇದೆ. ಈ ರೋಡು ಸಾರ್ವಜನಿಕ ರಸ್ತೆ ಅನ್ನೋದು ತುಂಬ ಎದ್ದು ಕಾಣಿಸುತ್ತೆ. ಇದರೊಳಗೆ ಎರಡು ಮಾತಿಲ್ಲ. ಅದರಲ್ಲಿ ನಾವು ಕಂಪ್ಲೇಂಟ್ ಕೊಟ್ಟು 2 ವರ್ಷದಿಂದ ಎಲ್ಲ ಡಿಪಾರ್ಟ್ಮೆಂಟ್ ಹೋಗಿದೆ, ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಹೋಗಿದೆ, ಎಸ್ಟೇಟ್ ಹೋಗಿದೆ, ಮ್ಯಾನೇಜ್ಮೆಂಟ್ ಹೋಗಿದೆ, ಕಮಿಷನರ್ ಡಿಪಾರ್ಟ್ಮೆಂಟ್ ಹೋಗಿದೆ, ಹಾಗೂ ಜಾಯಿಂಟ್ ಕಮಿಷನರ್ ಖುದ್ದಾಗಿ ಹೋಗಿ ಜಾಗನ ಪರಿಶೀಲನೆ ಮಾಡಿದ್ದಾರೆ ಎಸ್ ಸಿ ಸಿ ಉದ್ದ ಟೈಮಲ್ಲಿ. ಆದರೆ ಇಲ್ಲಿವರೆಗೂ ಯಾವುದೋ ಒಂದು ಕ್ರಮ ಜರುಗಿಸಿಲ್ಲ. ಅದು ಸರ್ಕಾರಕ್ಕೆ ಭೂಮಿ ಅನ್ನೋದನ್ನ ಇಲ್ಲಿವರೆಗೂ ದೃಢಪಡಿಸಿಲ್ಲ. ಆ ದೃಢಪಡಿಸೋದಕ್ಕೆ ನಾನು ಸ್ಟೇಟಲ್ಲಿರುವಂತಹ ಸರ್ವೆ ಡಿಪಾರ್ಟ್ಮೆಂಟಲ್ಲಿ ಒಂದು ಆರ್ ಟಿ ಆಗಿ ತಗೊಂಡೆ. ಆ ಸಿಟಿ ಸರ್ವೆ ಮ್ಯಾಪಲ್ಲಿ ಏನಿದೆ ಅದನ್ನು ವೆರಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ತಾರೆ, ಈ ಅಜಾಂತಾಗೆ ಕನೆಕ್ಟ್ ಆಗುವಂತಹ ರೋಡು ಸರ್ಕಾರಿ ರೋಡು ಅಂತ. ಆಮೇಲೆ ಕಳೆದ 10 ವರ್ಷದಿಂದ ಯಾವುದು ರಸ್ತೆ ಮತ್ತು ರೋಡಿನ ಕಾಮಗಾರಿ ಏನಾಗಿದೆ ಬಿ ಬಿ ಎಂ ಪಿ ದುಡ್ಡಲ್ಲಿ ಮಾಡಿದ್ದಾರೆ. ಇಷ್ಟೆಲ್ಲ ಗೊತ್ತಿದ್ರು ಆ ರೋಡನ್ನು ನಮ್ಮ ಬಿ ಬಿ ಎಂ ಪಿ ವಶಪಡಿಸ್ಕೊಳ್ತಾ ಇಲ್ಲ ಅಂತ ಅಂದರೆ ಎಷ್ಟು ನಿರ್ಲಕ್ಷ್ಯತೆ ವಹಿಸ್ತಾ ಇದ್ದಾರೆ. ಅಂದರೆ ಬಿ ಬಿ ಎಂ ಪಿ ಪ್ರಾಪರ್ಟಿ ಬಗ್ಗೆ ಅವ್ರಿಗೆ ವ್ಯಾಮೋಹ ಇಲ್ಲ ಅಂತ ಅಂದರೆ ಕಬ್ಜೆ ಮಾಡೋರು ಯಾಕೆ ಮಾಡೋದು? ಇವತ್ತು ರಾಜಕಾರಣ ಒಂದೂರಿಗೆ ಆಗ್ತಾ ಇರ್ಬೋದು, ಬೆಂಗಳೂರು ಹಾಳಾಗ್ತಾ ಇರೋದು ಇದೆಲ್ಲ ಬಿ ಬಿ ಎಂ ಪಿ ನೇರ ಕಾರಣ. ಇವತ್ತು ನಾವು ಕಮಿಷನರ್ ಒಂದು ಈ ವಿಷಯವನ್ನು ತಿಳಿಸಿಕೊಂಡಿದ್ದೀವಿ, ಜಾಯಿಂಟ್ ಕಮಿಷನರ್ ಮಾಡಿದ್ದಾಗಿ ಅಟ್ಲೀಸ್ಟ್ 20 ಚಿಕ್ಕ ಕೆಲಸ ಮಾಡೋಕ್ಕಾಗ್ತಿಲ್ಲ. ಇವತ್ತು ಆ ರೋಡಲ್ಲಿ ಟ್ರಾಫಿಕ್ ಸಮಸ್ಯೆ ಜಾಸ್ತಿ ಇದೆ. ಅಲ್ಲಿ ರೋಡಿಗೆ ಏನು ಯೂಸ್ ಮಾಡ್ತಾ ಇದ್ದಾರೆ ಆ ಒಂದು ರೋಡಿಗೆ ಮಾಫಿಯಲ್ಲಿ ಅಡ್ವರ್ಟೈಸ್ಮೆಂಟಲ್ಲಿ ನಾಟ್ ಲೆಸ್ ದನ್ 5-10 ಲಕ್ಷ ದುಡಿಮೆ ಬರ್ತಾ ಇದೆ. ಅದರಿಂದ ಅದು ಸರ್ಕಾರಕ್ಕೂ ಸೇರ್ತಾ ಇಲ್ಲ, ಯಾರೋ ಒಂದು ಮಾಫಿಯಾ ನಡೆಸುತ್ತಿರ್ತಾ ಇದ್ದಾರೆ. ಆಮೇಲೆ ಪ್ರತ್ಯೇಕವಾಗಿ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಅಜಂತಾ ಓಪನ್ ಓನರು ಈ ರೋಡನ್ನು ಪಾರ್ಕಿಂಗ್ಗೋಸ್ಕರ ಬೆಳೆಸ್ತಾ ಇದ್ದಾರೆ. ಅಂದರೆ ಅಲ್ಲಿರುವಂತಹ ಎಲ್ಲ ಕಂಪ್ನಿಗಳಿಗೆ ಒಂದೊಂದು ಕಾರ್ಗೂ 10,000 ರೂಪಾಯಿ ರೆಂಟಲ್ ಆಗಿ ಮಾಡ್ತಾ ಇದ್ದಾರೆ. ಅಂದರೆ ಪ್ರತಿ ಒಂದು ಜಸ್ಟ್ 10 ಕಾರು ರೆಂಟಲ್ ಮಾಡೋದು 1,00,000 ಎವ್ರಿ ಮಂತ್ ಅವ್ರಿಗೆ ಬರ್ತಾ ಇದೆ. ಅಂದರೆ ಬಿ ಬಿ ಎಂ ಪಿ ರೋಡನ್ನು ಯೂಸ್ ಮಾಡ್ಕೊಂಡು ಯಾರೋ ಒಬ್ಬ ಅನಧಿಕೃತವಾಗಿ ವ್ಯಾಪಾರ ಮಾಡ್ತಾ ಇದ್ದಾನೆ. ಅಲ್ಲಿ ಒಂದು ಟೀ ಅಂಗಡಿ ಯಾರೋ ನಾ ಬಿಡೋಕ್ಕಾಗಿದ್ರೆ ಬಿ ಬಿ ಎಂ ಪಿ ಅವ್ರು ಬಿಡಲ್ಲ. ಆದರೆ ಇಲ್ಲಿ ಒಬ್ಬ ಮನುಷ್ಯ ದೊಡ್ಡ ಮಟ್ಟಕ್ಕೆ ಸರ್ಕಾರಕ್ಕೆ ಮೋಸ ಮಾಡಿದ್ರು ಅದು ನಾವು ದಾಖಲಾತಿ ಸಮೇತ ನಾವು ಕೊಟ್ಟರೆ ಸರ್ಕಾರ ಕ್ರಮ ಜರುಗಿಸ್ತಾ ಇದೆ. ಆಮೇಲೆ ಇನ್ನು ಕೊನೆಯದಾಗಿ ಇನ್ನೊಂದು ಅಂಶ ನಾನು ಹೇಳ್ತಿದ್ದೀನಿ, ಈ ಅಜಂತ ಹೋಟ್ಲ್ ಏನಿದೆ ಆ ಅಜಂತ ಹೋಟೆಲ್ ಓನರು ಅವರಲ್ಲ. ಆ ಒಂದು ಜಾಗ ಯಾವುದೋ ಒಂದು ಲೀಸ್ಗೆ ಪಡೆದಿರೋದು, ಅಂತಹ ಲೀಸ್ ಡಾಕ್ಯುಮೆಂಟ್ನ ತೋರಿಸ್ಬಿಟ್ಟು ಈ ಜಾಗ ನಂದು ಅಂತ ಹೇಳಿ ಬಿ ಬಿ ಎಂ ಪಿಗೆ ಇವರು ಕ್ಲೈಮ್ ಮಾಡ್ತಾರೆ. ಅಂದರೆ ಇವರು ಬಿಟ್ಟು ಮೋಸ ಮಾಡುವಂತಹ ಜನಗಳು, ಅಂತಹ ಜನಗಳನ್ನು ಇವರು ಬೇಕಾಬಿಟ್ಟು ಬೆಳೆಯಕ್ಕೆ ಬಿಡ್ತಾರೆ ಅಂತಂದರೆ ಬಿ ಬಿ ಎಂ ಪಿ ಇನ್ನು ಮುಂದೆ ಎಷ್ಟು ಒತ್ತುವರಿ ಆಗುತ್ತೆ ಅನ್ನೋದು ನೋಡಬೇಕು. ಓಕೆ ಸರ್.